ಎಲ್ಲರಿಗೂ ನಮಸ್ತೆ. ನಾನು ಇಲ್ಲಿ ಯಾಕೆ ನಿಂತಿದ್ದೇನಂತ ನನಗೆ ಗೊತ್ತಿಲ್ಲ. ಎಚ್ಎಂ ಟೀಚರ್ ಹೇಳಿದ್ರು ಸ್ಟೇಜ್ಗೆ ಹೋಗಿ 5 ನಿಮಿಷ ನಿನ್ ಮಾತನಾಡುವಂತ. ಎಂತ ಮಾತನಾಡುವಂತ ಗೊತ್ತಿಲ್ಲ. ಆಗ ಮಾತನಾಡಿದ್ರೆ ಎಚ್ಎಂ ಟೀಚರ್ ನನಗೆ ಬೈತಾರೆ. ಮೊನ್ನೆ ನಮ್ ಶಾಲೆಯಲ್ಲಿ ಟೀಚರ್ ಹೇಳಿದ್ರು ನಿಮ್ಗೆ ಪ್ರೊಜೆಕ್ಟ್ ಮಾಡ್ಲಿಕೊಂಡು 5 A4 ಶೀಟ್ ತಗೊಂಡ್ ಬಂದ. ನಾನು ಐಡಿಯಲ್ ಸರ್ ಆಫೀಸಿಗೆ ಹೋಗಿ 5 A4 ಶೀಟ್ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ, 5 A4 ಶೀಟ್ ಇಲ್ಲ, 1 A4 ಶೀಟ್ ಇರೋದು. ನಾನು ನನ್ಗೆ ಆಲೋಚನೆ ಮಾಡಿ ಹೇಳಿದೆ ಅದನ್ನು ನಾಲ್ಕು ಸೆರೆಕ್ಸ್ ಮಾಡಿ ಕೊಡಿ. ಅವ್ರು ಹೇಳಿದ್ರು ನಿನಗೆ ಮಂಡೆ ಸರಿ ಇಲ್ವ. ಅವನು ಹೇಳಿದ್ರು 1 A4 ಶೀಟ್ ಉಂಟು, ಬೇಕಾದ್ರೆ ತಗೊಂಡು ಹೋಗು. ಹಾಗೆ ನಾವು 1 A4 ಶೀಟ್ ಉಂಟು ತಗೊಂಡ್ ಬಂದೆ. ಇವಾಗ ಇಲ್ಲಿ ಕ್ಲಾಸ್ ಅಲ್ಲಿ ಟೀಚರ್ ಬೈತಾರೋ ಏನೋ ಅಂತ ಬಂದೆ. ನಮ್ಮ ಕ್ಲಾಸ್ ಅಲ್ಲಿ 63 ಮಕ್ಳು ಇದ್ದಾರೆ. ನಾನೊಬ್ಬ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಬ್ಯಾಕ್ ಬೆಂಚ್ ಅಲ್ಲಿ ನಾನು ನನ್ನಷ್ಟಿಗೆ ಇರ್ತೇನೆ. ನನ್ ಗೆಳೆಯನತ್ರ ಮಾತನಾಡ್ತಾ ಇರ್ತೇನೆ. ನಮ್ಮ ಕ್ಲಾಸಿಗೆ ತುಂಬಾ ಟೀಚರ್ ಬರ್ತಾರೆ. ಬಂದವರು ಬಂದವರು ನನ್ನ ಹೆಸರು ಬರೀದು ಹೋಗುದೇ ಇಲ್ಲ. ನನಗೆ ಬೈದೇ ಬೈತಾರೆ. ನಾನೇನ್ ಮಾಡ್ಬೇಕು? ನಾನು ಲಾಕ್ಡೌನ್ ಗಿಂತ ಮುಂಚೆ ಹಾಸ್ಟೆಲ್ ನಲ್ಲಿದ್ದೆ. ಅಲ್ಲಿ ನನ್ನ ರೂಮ್ಮೇಟ್ಸ್ ಅಲ್ಲಿದ್ರು. ನನ್ನ ಈಚ ಬದಿಯವನು ಯಾವಾಗ್ಲೂ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ರೂಮ್ ಫುಲ್ ಬಂಗಾರ ಕೊಡು ಅಂತ. ಈಚ ಬದಿಯವನು ಯಾವಾಗ್ಲೂ ಕೂಡ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ರೂಮ್ ಫುಲ್ ವಜ್ರ ಕೊಡು ಅಂತ. ಅದಕ್ಕೆ ನಾನು ಆಲೋಚನೆ ಮಾಡಿದೆ, ಇವನು ಬಂಗಾರ ಕೇಳಿದ, ಇವನು ವಜ್ರ ಕೇಳಿದ, ನಾನೆಂತ ಕೇಳೋದು? ಅಲ್ಲಿ ಆಲೋಚನೆ ಮಾಡಿ ನಾ ಕೇಳಿದೆ, ದೇವರೇ ನನಗೆ ಅವರಿಬ್ಬರು ರೂಮಿನ ಕೀ ಕೊಡಂತ. ನಾನು ನನ್ನಷ್ಟಿದೆ, ನಾನು ಒರೆಸುದಿಗೆ ಏನು ಹೋಗ್ಲಿಲ್ಲ. ತಕ್ಷಣ ಒಂದು ನನಗೆ ಸರಿ ಹೊಡೆದು. ಮತ್ತೆ ನಾನು ಹಾಸ್ಟೆಲ್ ನಲ್ಲಿ ಉಪ್ಪಾದ್ರೆ ಅಂತ ಅಲ್ಲಿಂದ ಬಿಟ್ಟೆ. ಮತ್ತೆ ಇವಾಗ ಮೊನ್ನೆ ನಡೆದ ವಿಷಯ, ಶಾಲೆಯಲ್ಲಿ ಯಾರೋ ಟ್ಯಾಪ್ ಹೊಡೆದಾಗಿದ್ದಂತೆ. ಎಚ್ಎಂ ಟೀಚರ್ ನಮ್ಗೆ